ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಇದೇ ಭಾನುವಾರ 21ನೇ ತಾರೀಕು ಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಗ್ರಹಣ ಅಂತ ತಕ್ಷಣ ನಾವೆಲ್ಲರೂ ಹೆದರ್ಕೋಬೇಕು ಅದೇನೋ ನಮ್ಮನ್ನ ಭಯಪಡಿಸಕ್ಕೆ ಬರ್ತಿದೆ ಅಂತ ಅಲ್ಲ ಆದರೆ ಪ್ರಕೃತಿಯಲ್ಲಿ ಖಂಡಿತವಾಗ್ಲೂ ಬದಲಾವಣೆಗಳು ಆಗೇ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಸೂರ್ಯ ಹುಟ್ಟುತ್ತಾನೆ ಚಂದ್ರ ಹುಟ್ಟುತ್ತಾನೆ ಅದರ ಪಾಡಿಗೆ ಅದರ ಕೆಲಸಗಳನ್ನು ಮಾಡ್ಕೊಳ್ತಾ ಇರುತ್ತೆ ಆದರೆ ಗ್ರಹಣ ಅನ್ನೋ ಸಮಯದಲ್ಲಿ ಮೂರು ಗ್ರಹಗಳು ಒಂದೇ ರೇಖೆಯಲ್ಲಿ ಬರುತ್ತವೆ ಆ ಸಮಯ ಖಂಡಿತ ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ತರುತ್ತೆ ಅದು ಮನುಷ್ಯನ ಜೀವನಕ್ಕೆ ಮಾತ್ರ ಬದಲಾವಣೆಯನ್ನು ತರುತ್ತೆ ಅಂತಲ್ಲ ಎಲ್ಲಾ ಚರಾಚರಗಳಿಗೂ ಈವನ್ ಪ್ರಕೃತಿಗೂ ಎಲ್ಲಾ ಜೀವರಾಶಿಗಳಿಗೂ ಜಂತುಗಳಿಗೂ ಎಲ್ಲದಕ್ಕೂ ಒಂದು ಬದಲಾವಣೆಯನ್ನು ತರುತ್ತೆ ನಮ್ಮ ಮೇಲೆ ಪ್ರಭಾವ ಖಂಡಿತವಾಗ್ಲೂ ಬೀರುತ್ತೆ ಈ ರಾಶಿ ನಕ್ಷತ್ರ ಇವರಿಗಿಲ್ಲ ಅವರಿಗಿದೆ ಅವರಿಗೆ ಮಾತ್ರ ತೊಂದರೆ ಆಗುತ್ತೆ ಇವರಿಗೆ ಶುಭ ಆಗುತ್ತೆ ಅಂತ ಅನ್ನೋದಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲಾ ಜೀವರಾಶಿಗೂ ಬದಲಾವಣೆಗಳು ಪ್ರಭಾವ ಬೀರುತ್ತೆ ಅಂತ ಹೇಳಿದಾಗ ಮನುಷ್ಯನಾದ ಮೇಲೆ ನಮಗೆ ಜ್ಞಾನ ಬಹಳ ಮುಖ್ಯ ಆಮೇಲೆ ವಿಜ್ಞಾನ ವಿಜ್ಞಾನ ಅನ್ನೋದು ಒಂದು ಸಬ್ಜೆಕ್ಟ್ ಅಷ್ಟೇ ಆದರೆ ಜ್ಞಾನವನ್ನು ಇಟ್ಕೊಂಡು ನಮ್ಮ ಪೂರ್ವಜರು ಹೇಗೆ ಈ ರೀತಿ ಗ್ರಹಣಗಳು ನಡೆಯುತ್ತೆ ಅಂತ ಅಂದ್ಬಿಟ್ಟು ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೇನೆ ಆ ದಿನಾಂಕವನ್ನು ನಿಗದಿಪಡಿಸಿದ್ರು ಅದರ ಪ್ರಕಾರವಾಗಿ ನಮಗೆ ಮಂತ್ರಗಳನ್ನು ಕೂಡ ಅವರು ರೆಡಿಮೇಡ್ ಆಗಿ ಅವರು ಜಪ ತಪಗಳನ್ನು ಮಾಡಿ ಸಾವಿರಾರು ವರ್ಷಗಳು ಅವರು ತಪಸ್ಸಿಗೆ ಕೂತು ಮಂತ್ರಗಳನ್ನು ಕಂಡುಹಿಡಿದು ನಮಗೆ ರೆಡಿಮೇಡ್ ಆಗಿ ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಂಡು ಹೇಗೆ ಕಾಸ್ಮಿಕ್ ಎನರ್ಜಿಯನ್ನು ಪ್ರಕೃತಿಯಿಂದ ಬ್ರಹ್ಮಾಂಡದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಸಮಯದಲ್ಲಿ ಅಮೂಲ್ಯವಾದ ಸಮಯದಲ್ಲಿ ನಾವು ಹೇಗೆ ಎನರ್ಜಿನ ಪಡ್ಕೋಬೇಕು ತಪೋಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೋಬೇಕು ಮಂತ್ರಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೋಬೇಕು ಜ್ಞಾನವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ಮತ್ತು ಹೇಗೆ ಸುಖ ಸಂಪತ್ತನ್ನು ಪಡ್ಕೋಬೇಕು ಅಂತ ಅನ್ನೋದಕ್ಕೆ ನಮ್ಮ ಪೂರ್ವಜರು ತಪಸ್ಸು ಮಾಡಿ ನಮಗೆ ರೆಡಿಮೇಡ್ ಮಂತ್ರಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಯಾವುದೇ ರೀತಿ ಜಾತಿ ಅವರು ಧರ್ಮ ಇವ್ರು ಮಾಡಬೇಕು ಅವ್ರು ಮಾಡಬೇಕು ಅನ್ನೋದೇನಿಲ್ಲ ಎಲ್ಲ ಮನುಷ್ಯನಿಗೂ ಹಕ್ಕಿದೆ ಯಾರು ಬೇಕಾದರೂ ತಪಸ್ಸು ಮಾಡಿ ಆ ಶಕ್ತಿಯನ್ನು ಪ್ರಕೃತಿಯಿಂದ ಪಡ್ಕೋಬಹುದು ಇದೇ ಭಾನುವಾರ ನಡೀತಿರುವಂಥ ಸೂರ್ಯಗ್ರಹಣ ಬೆಳಗ್ಗೆ 10 ಗಂಟೆಯಿಂದ ಶುರುವಾಗಿ 10:05, 10:20 ನೀವು 10 ಗಂಟೆಗೆ ಮಂತ್ರ ಜಪವನ್ನು ಶುರು ಮಾಡ್ಕೋಬಹುದು 1:30, 2 ಗಂಟೆ ತನಕ ನೀವು ಮಾಡ್ಕೋಬಹುದು ನೀವು ಮನೆಯಲ್ಲೇ ಇರ್ತೀರಾ ಅನ್ನೋದಾದರೆ ನೀವು ಆ ಸಮಯದಲ್ಲಿ ಗ್ರಹಣ ಶುರುವಾಗೋ ಸಮಯದಲ್ಲಿ ಸ್ನಾನ ಮಾಡಿ ಜಪಕ್ಕೆ ಕೂತ್ಕೋಬಹುದು ಇಲ್ಲ ಅಂದರೆ ನಿಮ್ಮ ಸ್ಥೂಲಕಾಯ ಹೊರಗಡೆ ಹೋಗಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಅಂದರೆ ನಿಮ್ಮ ಸ್ಥೂಲ ಶರೀರ ಕೆಲಸ ಮಾಡ್ತಿದ್ರು ನಿಮ್ಮ ಸೂಕ್ಷ್ಮ ಶರೀರ ದೇವ್ರ ಜೊತೆ ಕನೆಕ್ಟ್ ಆಗಿರಬೇಕು ಪ್ರಕೃತಿ ಜೊತೆ ಕನೆಕ್ಟ್ ಆಗಿರಬೇಕು ಎನರ್ಜಿ ಜೊತೆ ಕನೆಕ್ಟ್ ಆಗಿರಬೇಕು ತರಂಗಗಳ ಜೊತೆ ಕನೆಕ್ಟ್ ಆಗಿರಬೇಕು ಯಾಕೆ ಮನುಷ್ಯ ಸತ್ತ ಮೇಲೆ ಅವನ ಸ್ಥೂಲ ಶರೀರ ಇಲ್ಲೇ ಸುಟ್ಟು ಹಾಕ್ತಾರೆ ನಿಮ್ಮ ಜೀವಾತ್ಮವನ್ನು ತಗೊಂಡು ಹೋಗೋದೇನೆ ನಿಮ್ಮ ಸೂಕ್ಷ್ಮ ಶರೀರ ಸೊ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ನೀವು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಸೂರ್ಯ ಅಂದರೆ ಯಾರು ಸೂರ್ಯ ಎಲ್ಲ ಜೀವರಾಶಿಗಳಿಗೂ ಪ್ರಾಣಶಕ್ತಿಯನ್ನು ಕೊಡುವಂತಹವನು ಅವನು ಬರದೆ ಯಾವುದೇ ರೀತಿ ಮಳೆ ಬೆಳೆನೂ ನಡೆಯೋದಿಲ್ಲ ಬೆಳೆಗಳು ಹುಟ್ಟೋದಿಲ್ಲ ಯಾವುದಕ್ಕೂ ಪ್ರಾಣಶಕ್ತಿ ಇರೋದಿಲ್ಲ ನಮಗೆ ಪ್ರಾಣಶಕ್ತಿಯನ್ನು ಕೊಡುವವನೇ ಸೂರ್ಯ ಸೊ ಸೂರ್ಯಗ್ರಹಣದ ದಿನ ನೀವು ಸೂರ್ಯ ಮಂತ್ರವನ್ನು ಜಪಿಸಬೇಕಾಗತ್ತೆ ಅಸ್ಯ ಶ್ರೀ ಸೂರ್ಯ ಮಂತ್ರಸ್ಯ ಏನನ್ನ ಹೇಳಬೇಕು ಸವಿತುರ್ ಗಾಯತ್ರಿ ಅಂದರೆ ಮಂತ್ರಗಳ ಮಹಾರಾಜ ಆದಂಥ ಗಾಯತ್ರಿ ಮಂತ್ರವನ್ನು ನೀವು ಹೇಳ್ಕೋಬಹುದು ಗಾಯತ್ರಿ ಮಂತ್ರ ಕಷ್ಟ ಅಂತ ಅನಿಸಿದ್ರೆ ಸೂರ್ಯ ಗಾಯತ್ರಿನೂ ಇದೆ ಅಂದರೆ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಇದಿದೆ ಸೂರ್ಯ ಗಾಯತ್ರಿ ಸವಿತುರ್ ಗಾಯತ್ರಿ ನಾನು ಹೇಳ್ದಂಗೆ ಮಂತ್ರಗಳ ರಾಜ ಅಂತ ಅನ್ನಿಸ್ಕೊಂಡಿರೋದು ಓಂ ಭೂರ್ಭುವ ಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇದನ್ನ ನೀವು ಹೇಳ್ಕೊಳ್ಳೋದನ್ನು ಕಷ್ಟ ಅಂತ ಅನ್ಸಿದ್ರೆ ಇನ್ನೂ ಸುಲಭವಾದದ್ದನ್ನು ಹೇಳ್ತೀನಿ ಓಂ ಹ್ರೀಂ ಶ್ರೀಂ ಯಾಕೆ ಈ ಮೂರು ಬೀಜಾಕ್ಷರಗಳನ್ನು ನೀವು ಹೇಳ್ಕೋಬೇಕು ಅಂದರೆ ಓಂ ಅನ್ನೋದು ಪ್ರಣವ ನೀವೆಲ್ಲ ಮಂತ್ರಗಳು ಮೊದಲಿಗೂ ಓಂನ ನಾವು ಹಾಕ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ಓಂ ನಾವು ಉಚ್ಚರಿಸುವಾಗ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಮುಂದೆ ಬರುವ ಮಂತ್ರಗಳನ್ನು ನಾವು ತಪ್ಪು ಹೇಳಬಹುದು ಉಚ್ಚಾರಣೆ ತಪ್ಪಿರಬಹುದು ಆದರೆ ಓಂ ನಿಮಗೆ ತಪ್ಪಾಗೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅದನ್ನ ಪ್ರಣವ ಅಂತ ಕರಿತೀವಿ ಹ್ರೀಂ ಅನ್ನೋದು ಬೀಜಾಕ್ಷರ ಶ್ರೀಮ್ ಅನ್ನೋದು ಶಕ್ತಿ ಶ್ರೀಮ್ ಅನ್ನೋದು ಶಕ್ತಿ ಅಂದರೆ ನಿಮ್ಮ ಬಾಹುಗಳಿಗೆ ಕೊಡುವಂತಹ ತಾಕತ್ತು ಶಕ್ತಿ ಒಂದೇ ಅಲ್ಲ ನಿಮ್ಮ ಬುದ್ಧಿಗೆ ನಿಮ್ಮ ಜೀವನಕ್ಕೆ ನಿಮ್ಮ ಐಶ್ವರ್ಯ ನಿಮ್ಮ ಸಂಪತ್ತು ಎಲ್ಲವನ್ನು ಸಂಪದ್ಭರಿತವಾಗಿ ಕೊಡೋದಕ್ಕೆ ಶಕ್ತಿ ಅಂತ ಕರಿತೀವಿ ಶ್ರೀಮ್ ಮಂತ್ರ ನಿಮಗೆ ಎಲ್ಲವನ್ನು ಕೊಡುತ್ತೆ ಯಾಕೆಂದರೆ ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ ನೀವು ಈ ಮೂರೇ ಅಕ್ಷರಗಳನ್ನು ಇಟ್ಕೊಂಡು ಜಪ ಮಾಡಬಹುದು ಓಂ ಹ್ರೀಂ ಶ್ರೀಂ ಇದನ್ನೇ ನೀವು ಉಚ್ಚರಿಸ್ತಾ ಹೋಗಿ
ಅಂದ್ರೆ ನೀವು ಗ್ರಹಣ ಕಾಲದಲ್ಲಿ ಎಷ್ಟು ಸಮಯ ಬೇಕಾದರೂ ಮಾಡಿ ತಪ್ಪೇನಿಲ್ಲ ಇಷ್ಟೇ ಅಂತ ನಿಗದಿಪಡಿಸ್ಕೋಬೇಕು ಅಂತಲ್ಲ ಅಟ್ಲೀಸ್ಟ್ ಮಿನಿಮಮ್ 108 ಸಲ ಹೇಳ್ಕೊಳ್ಳಿ ಇಲ್ಲ ಅಂದ್ರೆ 1000 ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಲಕ್ಷ ಮಾಡ್ಕೊಳ್ಳಿ ತುಂಬಾ ಸುಲಭವಾದದ್ದು ನಾನು ಹೇಳ್ದಂಗೆ ಇವರೇ ಮಾಡಬೇಕು ಅವರೇ ಮಾಡಬೇಕು ನನ್ನ ನಕ್ಷತ್ರಕ್ಕಿಲ್ಲ ಅವರ ನಕ್ಷತ್ರಕ್ಕಿದೆ ಆ ಗ್ರಹಗಳು ಹಿಂಗ್ ಮಾಡುತ್ತೆ ಅಂತಲ್ಲ ಪ್ರತಿಯೊಬ್ಬ ಜೀವರಾಶಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಮಂತ್ರಗಳನ್ನು ಹೇಳ್ಕೊಂಡು ಪ್ರಕೃತಿಯಿಂದ ಶಕ್ತಿ ಪಡೆಕೊಳ್ಳೋ ಹಕ್ಕಿದೆ ಅದನ್ನ ಈ ಅಮೂಲ್ಯವಾದ ಸಮಯ ಯಾಕೆಂದ್ರೆ ಗ್ರಹಣ ಸಮಯವನ್ನ ನೀವು ದಯವಿಟ್ಟು ಕಳ್ಕೊಬೇಡಿ ಪ್ರತಿನಿತ್ಯ ವರ್ಷದಲ್ಲಿ ನಿಮಗೆ ಈ 2-3 ಸಲ ನಿಮಗೆ ಅವಕಾಶಗಳು ಸಿಗಬಹುದು ಗ್ರಹಣ ಸಮಯದಲ್ಲಿ ಅದು ಸೂರ್ಯ ಗ್ರಹಣ ಮೋಸ್ಟ್ ಪವರ್ಫುಲ್ ಟೈಮ್ ಈ ಟೈಮ್ ಅಲ್ಲಿ ನೀವು ಎಲ್ಲಾ ಶಕ್ತಿಯನ್ನ ನೇಚರ್ ಇಂದ ಪಡ್ಕೋಬಹುದು ನೀವು 1000 ದಿನ ಮಾಡುವಂತ ಪೂಜೆಗೆ ಸರಿಸಮಾನವಾಗುತ್ತೆ ನೀವು ಗ್ರಹಣ ದಿನ ಕೂತು ನೀವು ಧ್ಯಾನ ಮಾಡ್ತೀರಾ ಅಂತ ಹೇಳಿದ್ರೆ ಜಪ ತಪಗಳನ್ನು ಮಾಡ್ತೀರಾ ಅಂದ್ರೆ ಅಗ್ನಿ ಕಾರ್ಯ ಮಾಡಕ್ಕೆ ಬರೋರು ಅಗ್ನಿ ಕಾರ್ಯವನ್ನ ಮಾಡಬಹುದು ಮಾಡಕ್ಕೆ ಬರಲಿಲ್ಲ ಅಂದ್ರೆ ಯೋಚಿಸಲೇಬೇಡಿ ಆಮೇಲೆ ನಾನು ಮನೆಯಲ್ಲಿ ಇಲ್ಲ ಟ್ರಾವೆಲ್ ಮಾಡ್ತಿದ್ದೀನಿ ಎಲ್ಲಿ ಬೇಕಾದರೂ ಇರಿ ಆಮೇಲೆ ಇದು ನಿಮಗೆ ನೇಚರ್ ಇಂದ ಶಕ್ತಿಯನ್ನ ಪಡ್ಕೊಳ್ಳೋದು ಮೂಢನಂಬಿಕೆ ಅಲ್ಲ ನಿಮಗೆ ಎಲ್ಲದಕ್ಕೂ ಸೈಂಟಿಫಿಕಲಿ ನಾ ಇದು ಬೇಕು ಅದು ಬೇಕು ಅಂದ್ರೆ ಒಂದೇ ಜೀವನದಲ್ಲಿ ನೀವೆಲ್ಲವನ್ನು ಟ್ರಯಲ್ ಅಂಡ್ ಎರರ್ ಆಗಿ ನೋಡ್ತಾ ಹೋಗಕ್ಕೆ ಹೋದ್ರೆ ನಿಮಗೆ ಟೈಮ್ ಸಾಲೋದಿಲ್ಲ ಸೊ ನಾವು ತಂದೆ ತಾಯಿನ ಅಜ್ಜಿ ತಾತನ ಹೇಗೆ ನಂಬ್ತೀವೋ ಹಾಗೆ ನಂಬಿಕೆಯಿಂದ ಪ್ರತಿಯೊಂದನ್ನು ಮುಂದುವರಿಸ್ಕೊಳ್ತಾ ಹೋಗಬೇಕು ಆಮೇಲೆ ಇನ್ನ ಕೆಲವರಿಗೆ ಈ ಅನುಮಾನ ಇದೆ ಇಲ್ಲಿ ಗೋಚರ್ಸ್ ಎಲ್ಲ ನನಗೆ ಕಾಣೋದಿಲ್ಲ ನಾ ಮಾಡಬೇಕಾ ಅಂತ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮ ಅಮೆರಿಕಾಗೆ ಹೋಗಿರ್ತಾರೆ ಸಿಂಗಾಪುರ್ಗೆ ಹೋಗಿರ್ತಾರೆ ಅವ್ರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಂತ ಅಪ್ಪ ಅಮ್ಮನ ಜೊತೆ ಬಾಂಧವ್ಯ ಇರಲ್ವಾ ಬಾಂಧವ್ಯ ಇದ್ದೇ ಇರುತ್ತೆ ನಮ್ಮ ಭೂಮಂಡಲದ ಆಗಿರಬೇಕು ಬ್ರಹ್ಮಾಂಡ ಮಂಡಲ ಆಗಿರಬಹುದು ಭೂಮಂಡಲ ಆಗಿರಬಹುದು ಖಗೋಳ ಮಂಡಲ ಆಗಿರಬಹುದು ಎಲ್ಲೇ ಆದ್ರೂ ಸೂರ್ಯ ಸೂರ್ಯನೇ ಗ್ರಹಣ ನಡೀತಿದೆ ಅಂದ್ರೆ ಗ್ರಹಣ ನಡೀತಾನೆ ಇರುತ್ತೆ ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತಾನೆ ಇರುತ್ತೆ ಅವ್ರು ನಮ್ಮ ಕಣ್ಣಿಗೆ ಕಾಣ್ಲಿ ಕಾಣದೆ ಹೋಗ್ಲಿ ನೀವು ಜಪತಪಗಳನ್ನು ಮಾಡ್ಕೊಳ್ಳೋದು ಮನುಷ್ಯನಾಗಿ ಅದು ನಮ್ಮ ಧರ್ಮ ಪ್ರಾಣಿಗಳಂತೂ ಮಾಡಕ್ಕೆ ಪಾಪ ಅವುಗಳಿಗೆ ಗೊತ್ತಾಗೋದಿಲ್ಲ ಆದರೆ ಈ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ ಗ್ರಹಣ ಸಮಯದಲ್ಲಿ ಎಲ್ಲದರ ಮೇಲೂ ಪ್ರಭಾವ ಬೀರುತ್ತೆ ನೇಚರ್ ಮೇಲೂ ಬೀರುತ್ತೆ ಸಮುದ್ರದ ಮೇಲೂ ಬೀರುತ್ತೆ ಚರಾಚರಗಳ ಮೇಲೂ ಬೀಳುತ್ತೆ ಗಿಡಮರಗಳ ಮೇಲೂ ಬೀರುತ್ತೆ ಆದರೆ ನಮಗೆ ಜ್ಞಾನ ಇದ್ದಾಗ ನಮ್ಮ ಪ್ರಾಣಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಗ್ರಹಣ ಸಮಯದಲ್ಲಿ ಇದ್ದಾಗ ನಾವು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ನಾವಾಗಲೇ ಹೇಳ್ದಂಗೆ 1000 ದಿನಗಳ ಪೂಜೆಯ ಪ್ರತಿಫಲ ನಿಮಗೆ ಒಂದೇ ದಿನದಲ್ಲಿ ಸಿಗತ್ತೆ ಅಂತಂದಾಗ ನೀವು ಯಾಕೆ ಅದನ್ನು ಉಪಯೋಗಿಸ್ಕೋಬಾರ್ದು ನಮ್ಮ ಪೂರ್ವಜರು ಕಷ್ಟಪಟ್ಟು 1000 ವರ್ಷ ಕುಳಿತು ತಪಸ್ಸು ಮಾಡಿ ನಮಗೆ ಅವ್ರ ಮಂತ್ರಗಳನ್ನು ಸಿದ್ಧಿಸ್ಕೊಂಡು ಆ ಮಂತ್ರನ ರೆಡಿಮೇಡಾಗಿ ನಮಗೆ ಕೊಟ್ಟಿದ್ದಾರೆ ಆ ರೆಡಿಮೇಡ್ ಮಂತ್ರದ ಮೂಲಕ ನಾವು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು ಜಗತ್ತಲ್ಲಿ ಎಲ್ಲವನ್ನೂ ಪಡ್ಕೋಬಹುದು ಶಕ್ತಿನ ಅಂತ ಹೇಳಿದ್ರೆ ಯಾಕೆ ಪಡ್ಕೋಬಾರ್ದು ಆಮೇಲೆ ತುಂಬ ಸುಲಭವಾದ ವಿಚಾರ ನೀವೆಲ್ಲೇ ಟ್ರಾವೆಲ್ ಮಾಡ್ತೀರಿ ಹೇಗೆ ಹೋಗ್ತೀರಿ ಎಲ್ಲೇ ಕೆಲಸದಲ್ಲಿರಲಿ ನಿಮ್ಮ ಮನಸ್ಸು ನಿಮ್ಮ ಅಂತರಾತ್ಮ ಮಂತ್ರಗಳನ್ನು ಉಚ್ಚರಿಸ್ತಾ ಇರಲಿ ಆವಾಗ ನಿಮಗೆ ಆ ಶಕ್ತಿ ತಾನಾಗೆ ಬರ್ತಾ ಹೋಗುತ್ತೆ ನಿಮ್ಮೆಲ್ಲರ ಜೀವನನೂ ಚೆನ್ನಾಗಿರಲಿ ಅನ್ನೋದು ಕಾರಣದಿಂದ ನಾನು ಈ ವಿಡಿಯೋನ ಮಾಡಿ ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇದ್ದೀನಿ ಸಾಧ್ಯವಾದಷ್ಟು ನಕಾರಾತ್ಮಕವಾಗಿ ಯೋಚಿಸದೆ ಸಕಾರಾತ್ಮಕವಾಗಿ ಯೋಚಿಸಿ ನಿಮ್ಮೆಲ್ಲರ ಜೀವನನೂ ಸಂಪದ್ಭರಿತವಾಗಿ ಮಾಡಿಕೊಂಡು ಸಂತೋಷವಾಗಿ ಜೀವನ ನಡೆಸಬೇಕು ಅಂತ ಅನ್ನೋದೇ ನನ್ನ ಉದ್ದೇಶ ಸೊ ಆದಷ್ಟು ಜನ ಇದನ್ನು ಟ್ರೈ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಸಂತೋಷವಾಗಿರಿ ಅಂತ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಈ ಮಂತ್ರನ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಆಗತ್ತೆ ಅಂತ ಹೇಳಿದ್ರೆ ನೋಡಿ ಈ ಮುದ್ರೆನೂ ನೀವು ಮಾಡಬಹುದು ಏನು ಮುದ್ರೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ 5 ಬೆರಳುಗಳಲ್ಲೂ ಒಂದೊಂದು ತತ್ವಗಳಿರುತ್ತೆ ಇದು ಜಲತತ್ವ ಇದು ಭೂತತ್ವ ಇದು ಆಕಾಶ ತತ್ವ ವಾಯುತತ್ವ ಅಗ್ನಿತತ್ವ ನೀವು ಈ 3 ಬೆರಳನ್ನು ಹಿಡ್ಕೊಂಡು ಈ ರೀತಿ ಅಗ್ನಿತತ್ವ ವಾಯುತತ್ವ ಮತ್ತು ಆಕಾಶ ತತ್ವವನ್ನು ಹಿಡ್ಕೊಂಡು ಭೂತತ್ವ ಮತ್ತು ಜಲತತ್ವವನ್ನು ಈ ಮಧ್ಯಕ್ಕೆ ಈ ರೀತಿ ಪ್ರೆಸ್ ಮಾಡಬೇಕು ಇದು ಕುಬೇರ ಮುದ್ರೆ ಕುಬೇರ ಮುದ್ರೆಯನ್ನು ಹಿಡ್ಕೊಂಡು ನೀವು ಆ 3 ಅಕ್ಷರವನ್ನು ಬೀಜಾಕ್ಷರ ಮಂತ್ರಗಳನ್ನು ಹೇಳ್ಕೋಬಹುದು ಓಂ ಹ್ರೀಂ ಶ್ರೀಂ ಇದು ನೀವೆಲ್ಲೇ ಓಡಾಡಿಕೊಂಡು ಕೂಡ ನೀವು ಈ ರೀತಿ ಹಿಡ್ಕೊಂಡು ನೀವು ಮಾಡಬಹುದು ಸೊ ನಿಮಗೆ ನೇಚರಿಂದ ಎಲ್ಲ ಶಕ್ತಿ ತಾನಾಗೆ ಸಿಗತ್ತೆ ಅಂತ ಹೇಳಿದ್ರೆ ನೀವೇನನ್ನೂ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಏನು ಖರ್ಚು ಮಾಡಬೇಕು ನಿಮ್ಮ ಪರಿಶುದ್ಧವಾದ ಮನಸ್ಸು ನಿಮ್ಮ ಸಮಯ ಮತ್ತು ನಿಮ್ಮ ಏಕಾಗ್ರತೆ ಅಷ್ಟನ್ನೇ ಖರ್ಚು ಮಾಡಬೇಕಾಗಿರೋದು ನಿಮ್ಮೆಲ್ಲರ ಜೀವನನೂ ಸಂತೋಷದಿಂದ ತುಂಬಿರಲಿ ಎಲ್ಲರಿಗೂ ದೇವರು ಶಕ್ತಿ ಆಯುಸ್ಸು ಆರೋಗ್ಯ ಎಲ್ಲವನ್ನೂ ಕೊಡಲಿ ಈ ಗ್ರಹಣ ನಿಮ್ಮೆಲ್ಲರಿಗೂ ಶುಭವಾಗಿರಲಿ ಅಂತ ಈ ಮೂಲಕ ಹಾರೈಸ್ತೀನಿ ಥ್ಯಾಂಕ್ ಯು